हलो फ्रेंड्स इवत्तु हेळुव टिप्स एनंदरे कोत्तंबरी सोप्पन्नु ओंदु तिंगळादरू ताजावागि इडबेका हागादरे हीगे माडिद्रे साकु ई वीडियोवन्नु कंप्लीट आगि नोडि इन्नु नन्न चानलिगे सब्स्क्राइब माडदवरु सब्स्क्राइब माडि इवत्तु हेळुव टिप्स इष्ट आदरे ओंदु लाइक माडि ಮೊದಲು ಮಾರ್ಕೆಟಿಂದ ತಂದಿರೋ ಫ್ರೆಶ್ ಕೊತ್ತಂಬರಿ ಸೊಪ್ಪನ್ನು ಬಾಡಿ ಹೋಗಿರುವ ಎಲೆಯನ್ನು ತೆಗೆಯಿರಿ ಈ ಕೊತ್ತಂಬರಿ ಸೊಪ್ಪಿನ ಬೇರನ್ನೆಲ್ಲ ಕಟ್ ಮಾಡಿ ತೆಗೆಯಿರಿ ಈಗ ಎಲ್ಲ ಕೊತ್ತಂಬರಿ ಸೊಪ್ಪನ್ನು ಒಂದೊಂದಾಗಿ ತೆಗೆದು ಅದರಲ್ಲಿರುವ ಬೇರನ್ನು ಕಟ್ ಮಾಡಿ ತೆಗೆಯಿರಿ ಈಗಿದನ್ನು ಸೆಪರೇಟ್ ಆಗಿ ಬಿಡಿಸಿಕೊಳ್ಳಿ ಈ ಸೊಪ್ಪನ್ನು 3-4 ಸಲ ಕ್ಲೀನ್ ಆಗಿ ವಾಶ್ ಮಾಡಿಕೊಳ್ಳಬೇಕು ಕ್ಲೀನ್ ಆಗಿ ವಾಶ್ ಮಾಡಿದ ನಂತರ ತೂತಿರುವ ಪಾತ್ರೆಗೆ ಹಾಕಿ ಈಗ ಈ ಸೊಪ್ಪನ್ನು 15 ನಿಮಿಷ ಡ್ರೈ ಆಗಲು ಬಿಡಬೇಕು ಈ ನ್ಯೂಸ್ ಪೇಪರ್ ಗೆ ಕೊತ್ತಂಬರಿ ಸೊಪ್ಪನ್ನು ನೀಟಾಗಿ ಬಿಡಿಸಿಕೊಳ್ಳಬೇಕು
ನೀರಿನ ಪಸೆಯಲ್ಲ ಆರಿದ ನಂತರ ಈ ಕೊತ್ತಂಬರಿ ಸೊಪ್ಪನ್ನು ಒಂದೊಂದಾಗಿ ತೆಗೆಯಿರಿ. ಈ ದಂಟುಗಳನ್ನು ಕಟ್ ಮಾಡಿಕೊಳ್ತಾ ಇದ್ದೇನೆ. ಇದನ್ನು ಸಪರೇಟ್ ಆಗಿ ಇಡಿ. ಈ ದಂಟುಗಳನ್ನು ಸೂಪಿಗೆ, ರಸಂಗೆ, ಸಾಂಬಾರಿಗೆ ಕಟ್ ಮಾಡಿ ಹಾಕಿ. ಈಗ ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಳ್ಳಿ. ಇವಾಗ ಇದನ್ನು ಪ್ಲಾಸ್ಟಿಕ್ ಡಬ್ಬಕ್ಕೆ ಇಲ್ಲದ್ರೆ ವೇಸ್ಟ್ ಡಬ್ಬ ಇದ್ರೂ ಹಾಕ್ಬೋದು. ಇದರ ಒಳಗೆ ಟಿಶ್ಯೂ ಪೇಪರ್ ಹಾಕ್ಕೊಂಡು ಅದರ ಒಳಗೆ ಕೊತ್ತಂಬರಿ ಸೊಪ್ಪನ್ನು ಬಿಡಿ ಬಿಡಿಯಾಗಿ ಹಾಕಿ. ಫುಲ್ ಬಾಟಲ್ ಕೊತ್ತಂಬರಿ ಸೊಪ್ಪನ್ನು ತುಂಬಿಸಬಾರದು, ಸ್ವಲ್ಪ ಮೇಲ್ಗಡೆ ಗ್ಯಾಪ್ ಇರಲಿ. ನಂತರ ಮುಚ್ಚಳದ ಒಳಗೆ ಒಂದು ಟಿಶ್ಯೂ ಪೇಪರ್ ಹಾಕಿ ಮುಚ್ಚಳ ಹಾಕಿ ಕ್ಲೋಸ್ ಮಾಡಿ. ಎರಡನೇ ಟಿಪ್ಸ್, ಕೊತ್ತಂಬರಿ ಸೊಪ್ಪನ್ನು ಟಿಫಿನ್ ಬಾಕ್ಸಿಗೆ ಹಾಕ್ಕೊಳ್ತಾ ಇದ್ದೇನೆ. ನ್ಯೂಸ್ ಪೇಪರನ್ನು ಒಳಗೆ ಹಾಕಿ ಇದರ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಇದರ ದಂಟನ್ನು ಸಪ್ರೇಟಾಗಿ ಇಡಿ. ಇದರ ಮುಚ್ಚಳಕ್ಕೆ ನ್ಯೂಸ್ ಪೇಪರ್ ಹಾಕಿ ಮುಚ್ಚಳ ಹಾಕಿ ಕ್ಲೋಸ್ ಮಾಡಿರಿ. ಮೂರನೇ ಟಿಪ್ಸ್, ಪ್ಲಾಸ್ಟಿಕ್ ಕವರ್ಗೆ ಹಾಕ್ಕೊಳ್ತಾ ಇದ್ದೇನೆ ಕೊತ್ತಂಬರಿ ಸೊಪ್ಪನ್ನು. ಉಳಿದಿರುವ ಕೊತ್ತಂಬರಿ ಸೊಪ್ಪನ್ನು ಇದರೊಳಗೆ ಹಾಕಿ ಇದನ್ನು ಫ್ರಿಜ್ಜಲ್ಲಿಡಿ. ಈಗ ಇದನ್ನು 3-4 ವಾರ ತನಕ ಈ ಕೊತ್ತಂಬರಿ ಸೊಪ್ಪನ್ನು ಹಾಳಾಗದಾಗೆ ಇಡಬಹುದು. ಎರಡನೇ ವಾರ ಆದಮೇಲೆ ಈ ಕೊತ್ತಂಬರಿ ಸೊಪ್ಪು ಹೇಗೆ ಆಗಿದೆ ಅಂತ ನೋಡುವ. ಈ ಮುಚ್ಚಳದ ಟಿಶ್ಯೂ ಪೇಪರ್ ಸ್ವಲ್ಪ ನೀರಿನ ಅಂಶ ಇದೆ, ಇದನ್ನು ಚೇಂಜ್ ಮಾಡಿ ಬೇರೆ ಟಿಶ್ಯೂ ಪೇಪರನ್ನು ಹಾಕಿ. ತುಂಬಾ ಫ್ರೆಶ್ ಆಗಿದೆ, ಹೇಗೆ ಇಟ್ಟಿದೆ ಹಾಗೇ ಇದೆ.
ನೀವು ನೋಡ್ತಿರಬಹುದು. ಟಿಫಿನ್ ಬಾಕ್ಸ್ ಓಪನ್ ಮಾಡಿ ನೋಡುವ. ಕೊತ್ತಂಬರಿ ಸೊಪ್ಪು ಹೇಗೆ ಇಟ್ಟಿದ್ದೆ ಹಾಗೆ ಫ್ರೆಶ್ ಆಗಿದೆ. ಈ ಪೇಪರ್ನಲ್ಲಿ ನೀರಿನಂಶ ಇದೆ. ಇದನ್ನು ಚೇಂಜ್ ಮಾಡಿ ನ್ಯೂಸ್ ಪೇಪರನ್ನು ಹೊಸದು ಹಾಕಿ. ಪ್ಲಾಸ್ಟಿಕ್ ಕವರಲ್ಲಿ ಹಾಕಿದ ಕೊತ್ತಂಬರಿ ಸೊಪ್ಪು ಹಾಗೆ ನೋಡಿ ಫ್ರೆಶ್ ಆಗಿದೆ. ಹೇಗೆ ಇಟ್ಟಿದೆ ಹಾಗೆ ಇದೆ. ಈ ಕೊತ್ತಂಬರಿ ಸೊಪ್ಪು ಹಾಳಾಗದಾಗೆ ಒಂದು ತಿಂಗಳವರೆಗೂ ಹಾಗೆ ಫ್ರೆಶ್ ಆಗಿ ಇಡಬಹುದು. ಈ ಕೊತ್ತಂಬರಿ ಸೊಪ್ಪನ್ನು ನೀವು ಡೈರೆಕ್ಟಾಗಿ ಸಾಂಬಾರಿಗೆ, ಗ್ರೇವಿಗೆ, ಸಾರಿಗೆ ಎಲ್ಲ ಹಾಕ್ಬೋದು. ಈ ಯೂಸ್ಫುಲ್ ಆದ ಟಿಪ್ಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.